ಚಂದನ್ ಶೆಟ್ಟಿ ಅವರು ಇದೀಗ ಗುಡ್ಡೋ ಸಂದನ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾ, ಏನಾಯ್ತು ನೋಡ್ಕೊಂಡ್ ಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಅನನ್ಯವಾಗಿ ಜೀವನವನ್ನ ಸಾಗಿಸ್ತಿದ್ದಂತಹ ನಿವೇದಗೌಡ ಹಾಗೂ ಚಂದನ್ ಶೆಟ್ಟಿ ಮಧ್ಯೆ ಬಿರುಕನ್ನ ಕಂಡು ಇದೀಗ ಡಿವೋರ್ಸ್ ಕೂಡ ಆಗಿದೆ. ಡಿವೋರ್ಸ್ ಆಗಿ ಇವತ್ತಿಗೆ ಒಂದು ವಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಬ್ಬರು ಕೂಡ ಈ ಒಂದು ಏನು ಡಿವೋರ್ಸ್ ಗೆ ಕಾರಣ ಏನು ಎಂಬುದನ್ನ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರ್ತಾ ಇತ್ತು. ಒಂದು ಕ್ವಶನ್ ಪ್ರಶ್ನೆ ಆಗಿರ್ಬೋದು, ಸೊ ಉತ್ತರ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ತೆರೆ ಹೇಳಬೇಕು, ಇದಕ್ಕೆ ಸ್ಪಷ್ಟ ಮಾಹಿತಿಯನ್ನ ಕೊಡಬೇಕು ಅಂತ ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ಅವರು ಪ್ರೆಸ್ ಮೀಟ್ ನನ್ನ ಮಾಡಿ ಸೊ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಯಾವ ಕಾರಣಕ್ಕೆ ನಾವು ವಿಚ್ಛೇದನವನ್ನು ಪಡೆದುಕೊಂಡ್ವಿ, ಏನು ರೀಸನ್ ಏನು ಎಂಬುದನ್ನ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟು ಇದೀಗ ಇಬ್ಬರು ಖುಷಿ ಖುಷಿಯಾಗಿ ದೂರ ದೂರ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸದ್ಯ ಇದೀಗ ಅವರು ಕೂಡ ಇಬ್ಬರು ಕೂಡ ಚಿಕ್ಕ ಏಜು ಅಂತಾನೆ ಹೇಳ್ಬೋದು, ಅವರೇನು ವಯಸ್ಸಾಗಿರುವಂತಹ ಜೋಡಿ ಏನಲ್ಲ. ಸೊ ಇದೀಗ ಇಬ್ಬರು ಕೂಡ ಮತ್ತೊಮ್ಮೆ ಎರಡನೇ ಮದುವೆ ಆಗುವ ಸಾಧ್ಯತೆ ಕೂಡ ಇದೆ, ಯಾಕಂದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಸೊ ಎರಡನೇ ಮದುವೆ ಆಗುವ ಮುಂಚೆ ಇದೀಗ ಚಂದನ್ ಶೆಟ್ಟಿ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಮನೆಯಲ್ಲಿ ಕಳೆದ ನಿನ್ನೆ ಎರಡು ದಿನಗಳ ಹಿಂದೆ ಇದೀಗ ಕಷ್ಟದ ದಿನಗಳನ್ನ ಕಣ್ಣೀರಲ್ಲಿ ಹಾಕಿ ಹೇಳಿದ್ರು. ಸೊ ನಾನು ಮದುವೆ ಆಗಿ 60 ಲಕ್ಷ ಖರ್ಚು ಮಾಡಿದೆ, ಯಾಕಾದ್ರೂ ಮದುವೆ ಆದೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಚಂದನ್ ಶೆಟ್ಟಿ ಅವರು ಬಡತನದಿಂದ ಬೆಳೆದು ಇದೀಗ ಕಷ್ಟವನ್ನ ಹೇಗೆ ಕಷ್ಟ ಹೇಗೆ ಬಂತು, ಕಷ್ಟವನ್ನ ಹೇಗೆ ನಿವಾರಿಸ್ಕೋಬೇಕು ಎಂಬುದನ್ನ ಪಾಠ ಕಲಿಸಿದೆ ಕೊರೋನಾ ಲಾಕ್ಡೌನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಲಾಕ್ಡೌನ್ ಕೊರೋನಾ ಬಂದಂತ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರಿಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು, ಕಷ್ಟದ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ ಒಂದು ಈ ಕಾರಣದಿಂದ ಇವತ್ತು ಹಣವನ್ನ ಯಾವ ರೀತಿ ಉಳಿಸ್ಕೋಬೇಕು, ಹೇಗೆ ಖರ್ಚು ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು ಎಲ್ಲವನ್ನ ಅವರು ಅವತ್ತು ಪಾಠ ಕಲ್ತಿದ್ರಂತೆ. ಸೊ ಇದೀಗ ಮದುವೆ ಆಗ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ, ಎರಡನೇ ಮದುವೆ ಆಗುವ ಸಾಧ್ಯತೆ ಕೂಡ ಇದೆ ಚಂದನ್ ಶೆಟ್ಟಿ ಅವರು. ಸೊ ಈ ಒಂದು ಗುಡ್ ನ್ಯೂಸ್ ಅನ್ನ ಅಭಿಮಾನಿಗಳ ಮೂಲಕ ಹಂಚಿಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಚಂದನ್ ಶೆಟ್ಟಿ ಮತ್ತೆ ನಿವೇದಿತ ಕೂಡ ಮತ್ತೆ ಹೊಂದಾಗಬೇಕು, ಈ ಜೋಡಿ ಸೂಪರ್ ಅಂತಾನೆ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸೊ ಇಬ್ರು ಮನಸ್ತಾಪಗಳು ಇದೆ, ಸೊ ಒಳಗಡೆ ಮನಸ್ತಾಪ ಇದ್ರು ಹೊರಗಡೆ ಖುಷಿ ಖುಷಿಯಾಗಿಯೇ ಇದ್ದಾರೆ ಈ ಒಂದು ಜೋಡಿ. ಸೊ ಇದೀಗ ಸದ್ಯ ನಿವೇದಿತ ಕೂಡ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಆಗಿರೋದು ಪಕ್ಕ. ಸೊ ಇವರು ಬೇರೆ ಬೇರೆ ಆಗಿದ್ದಾರೆ. ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರು ಮದುವೆ ಆಗುವ ಸೂಚನೆಗಳು ಅವರ ಕುಟುಂಬದವರ ಮಾಹಿತಿ ಪ್ರಕಾರ ಅವರಿಗೆ ಮತ್ತೊಮ್ಮೆ ಮದುವೆ ಮಾಡಬೇಕು ಎನ್ನುವ ಚಾನ್ಸಸ್ ಕೂಡ ಇದೆ. ಸೊ ಹುಡುಗಿಯನ್ನ ಹುಡುಕುವ ಪ್ಲಾನ್ ನಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಚಂದನ್ ಶೆಟ್ಟಿ ಮದುವೆ ಆಗ್ಬೇಕಾ ಬೇಡವಾ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಂದನ್ ಶೆಟ್ಟಿ ನಿವೇದಿತ ಕೂಡ ಇದ್ದಂತಹ ಒಂದು ಜೋಡಿ ಹೇಗಿತ್ತು, ಸೊ ಆ ಜೋಡಿ ಒಂದಾಗಬೇಕಾ ಎಂಬುದನ್ನ ಎರಡು ರೀತಿಯಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಿಡಿಯೋ ನಮ್ಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.